Hey guys, welcome to KBP channel. Nanu Ashik ivattina fresh tech update shuru madana, but adukku mundu neevu channel ku subscribe maadi aamele video na like maadta tech updates na enjoy maadi. So let's start the video. ಫಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಐಫೋನ್ 12 ಇಂದು ಯಾ ಇದರಲ್ಲಿ ಆಕ್ಸೆಸರೀಸೇ ಇಲ್ವ ಇರೋದಂತೆ. ಅಂದರೆ ರ್ಯೂಮರ್ಸ್ ಪ್ರಕಾರ ಈ ಬಾಕ್ಸಲ್ಲಿ ಯಾವುದೇ ಒಂದು ಚಾರ್ಜರ್ ಆಗಲಿ ಏನು ಪೇಪರ್ ವರ್ಕ್ ಬಿಟ್ಟರೆ ಬೇರೇನು ಇರಲ್ಲ, ಫೋನ್ ಬಿಟ್ಟರೆ ಏನು ಇರಲ್ಲ ಅಂತ ಹೇಳ್ತಿದ್ದಾರೆ. ಅಂದರೆ ರ್ಯೂಮರ್ಸ್ ಪ್ರಕಾರ ನೋಡೋಣ ಇದು ನಿಜಾನ ಸುಳ್ಳ ಅಂತ. ಆ್ಯಕ್ಚುಲಿ ನನಗೆ ನಿಜ ಅನ್ನಿಸ್ತದೆ, ಯಾಕೆ ಅಂದರೆ ನನ್ನ ಲಾಸ್ಟ್ ವೀಡಿಯೋದಲ್ಲಿ ನಾನು ಏನಂತ ಹೇಳಿದ್ದೆ ಅಂದರೆ ಐಫೋನ್ 11 ಪ್ರೋ ಮ್ಯಾಕ್ಸ್ ಮತ್ತು ಐಫೋನ್ 12 ಲೈನಪ್ ಏನಿದೆ ಅದರ ಪ್ರೈಸ್ ಸೇಮ್ ಇರುತ್ತೆ ಅಂತ, ಅಂದರೆ ಸೇಮ್ ಪ್ರೈಸ್ ಮೇಲೆ ಬರುತ್ತೆ ಅಂತ. ಆಗೆಲ್ಲ ನೋಡಿದಾಗ ಯಾಕೆ ಪ್ರೈಸ್ ಸೇಮ್ ಮಾಡ್ತಾರೆ ಅಂದರೆ ಏನೋ ಇದೇ ನಿಜ ಇರಬೇಕೇನೋ ಅನ್ನಿಸ್ತಾ ಇದೆ ನನಗೆ. ನೋಡೋಣ ಏನಾಗುತ್ತೆ ಅಂತ. ಸೊ ಈಗ ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ಅಂದರೆ ಪೆನ್ ಡ್ರೈವ್ 1 TB ಇಂಡಿಯಾಗೆ ಲಾಂಚ್ ಆಗ್ತಿದೆ. 1 TBದು ಹಾರ್ಡ್ ಡಿಸ್ಕ್ ನೋಡಿರ್ತೀವಿ, ಈಗ ಪೆನ್ ಡ್ರೈವ್ ಬರ್ತಿದೆ. ಅಂದರೆ ಪಾಕೆಟಲ್ಲಿ ಇಟ್ಕೊಂಡು ಆರಾಮಾಗಿ 1 TB ಸ್ಟೋರೇಜ್ನ ಪಾಕೆಟಲ್ಲಿ ಇಟ್ಕೊಳ್ಳೋ ಕಾಲ ಅದು. ಆ್ಯಕ್ಚುಲಿ ಆಶ್ಚರ್ಯ ಆಗುವಂಥದ್ದೇನಿಲ್ಲ, ಟೆಕ್ನಾಲಜಿ ಅಷ್ಟು ಮುಂದೆ ಹೋಗಿದೆ. ಬಟ್ 1 TBದು 1 TB ಪೆನ್ ಡ್ರೈವ್ ಏನಿದೆ ಅದು ಇಂಡಿಯಾಗೆ ಬರ್ತಾ ಇದೆ. ಬಂದ್ಬಿಟ್ಟು ಸ್ನ್ಯಾಪ್ಚಾಟ್ ಅವ್ರದ್ದು ಸ್ಪೆಕ್ಟಾಕಲ್ಸ್ ಬರ್ತಾ ಇದೆ, ಅದು ಅದರಲ್ಲಿ 2 ಕ್ಯಾಮ್ರಾಸ್ ಇರುತ್ತೆ, ಅದು F2.2 ಅಪರ್ಚರ್. ಅದು ಆ್ಯಕ್ಚುಲಿ ಅದು ಸ್ಟೋರೇಜ್ ಬಂದ್ಬಿಟ್ಟು 4 GB. ಅಂದರೆ ಒಂದು ಹೈಲೈಟೆಡ್ ಫೀಚರ್ಸ್ ನಾನು ಹೇಳಿದ್ದೆ, ಅದರದ್ದು 2 ಕ್ಯಾಮ್ರಾ ಇರುತ್ತೆ, 105 ಡಿಗ್ರಿ ಫೀಲ್ಡ್ ಆಫ್ ವ್ಯೂ ಅಂದರೆ ವೈಡ್ ಅಷ್ಟು ಇರುತ್ತೆ ಅಂತ. ಅಂದರೆ ನಾರ್ಮಲ್ ಆಗಿ 3D ಕ್ಯಾಮ್ರಾ ಥರ ಇರುತ್ತೆ ಅದು. ನೋಡೋಣ ಎಷ್ಟು ಚೆನ್ನಾಗಿರುತ್ತೆ ಅನ್ಕೊಂತೀನಿ, ಯಾಕೆಂದರೆ ಆ್ಯಪಲ್ ಅವ್ರದ್ದು ಐ ಗ್ಲಾಸಸ್ಸು ಬರ್ತಾ ಇದೆ. ಅದು ಆ್ಯಕ್ಚುಲಿ ಅವರೇ ಕನ್ಫರ್ಮ್ ಮಾಡಿ ಹೇಳಿದ್ದಾರೆ ಏನಂತಂದರೆ 2020 ಬರೋಲ್ಲ, 2021 ಅಲ್ಲಿ ನಾವು ಅದ್ರ ಬಗ್ಗೆ ಡೀಟೇಲ್ ಆಗಿ ಅಂದರೆ ಒಂದು ಪ್ರೊಡಕ್ಷನ್ನ ಸ್ಟಾರ್ಟ್ ಮಾಡ್ತೀವಿ ಅಂತಂದರೆ ಸಾಫ್ಟ್ವೇರ್ ವರ್ಕಿಂಗ್ ಎಲ್ಲ ಅದ್ರ ಮೇಲೆ 2021 ಸ್ಟಾರ್ಟ್ ಮಾಡ್ತಾರೆ. ಬಂದ್ಬಿಟ್ಟು ಸ್ನ್ಯಾಪ್ ಡ್ರ್ಯಾಗನ್ 875 ಬಗ್ಗೆ ಏನಪ್ಪ ಅಂದರೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ 865 ಇದೇನಿದೆ ಅದ್ರ ಲೈನಪ್ ನೋಡಿದ್ರೆ ಪ್ರೈಸ್ ಬಂದ್ಬಿಟ್ಟು ನಮ್ಮ ಇಂಡಿಯಾದಲ್ಲಿ ವಿವೋ ಅವ್ರದ್ದು ಏನು ಐಕು ಫೋನ್ ಏನಿದೆ ಅದು 5G ಫೋನ್ ಅಂದರೆ ಆ ಚಿಪ್ ಸೆಟ್ ಇರೋವಂಥ ಫೋನ್ ಏನಿದೆ ಅದೊಂದು 34,000-35,000 ಅರೌಂಡ್ ಸಿಗುತ್ತೆ. ಆದರೆ 875 ಸ್ನ್ಯಾಪ್ ಡ್ರ್ಯಾಗನ್ ಇರೋವಂಥ ಫೋನು 50,000 ಕಡಿಮೆ ಇರಲ್ಲ ಇಂಡಿಯಾದಲ್ಲಿ ಅಂತ ಒಂದು ಅಪ್ಡೇಟ್ ಇದೆ. ಆ್ಯಕ್ಚುಲಿ ಒಳ್ಳೆಯ ಸ್ಪೀಡ್ ಗ್ರಾಫಿಕ್ ಕಾರ್ಡ್ ಚೆನ್ನಾಗಿದ್ದರೆ ಅಂದರೆ ಗ್ರಾಫಿಕ್ ವಿಷಯದಲ್ಲಿ ಒಂದು ಡಬಲ್ ಸ್ಪೀಡ್ ಆಗಿದ್ದರೆ, ಗ್ರಾಫಿಕ್ ವಿಷಯದಲ್ಲಿ ಒಂದು ಡಬಲ್ ಕ್ಲಾರಿಟಿ ಕೊಟ್ಟರೆ, ಸ್ಪೀಡಿಂಗ್ ವಿಷಯದಲ್ಲಿ ಡಬಲ್ ಸ್ಪೀಡ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಅಪ್ಡೇಟ್ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಏನಪ್ಪ ಅಂದರೆ ನಾನು ಎಲ್ಲರೂ ಯೂಟ್ಯೂಬರ್ಸ್ ಅರ್ಧಂಬರ್ಧ ಹೇಳ್ತಿದ್ದಾರೆ ಅಂದರೆ ಟಿಕ್ಟಾಕ್ ಥರದ್ದು ಏನಾದರೂ ಒಂದು ವೀಡಿಯೋ ಈ ಥರದ್ದು ಅಂದರೆ ಅಫಿಷಿಯಲ್ ಆಗಿ ಹೇಳಬೇಕು ಅಂದರೆ ಟ್ವಿಟರ್ ಅವರು, ಯೂಟ್ಯೂಬ್ ಅವರು, ಇನ್ಸ್ಟಾಗ್ರಾಮ್ ಅವರು ಈ ಥರದ್ದು ಒಂದು ಫೀಚರ್ಸ್ ತಂದರೆ ಇಂಥ ಟಿಕ್ಟಾಕ್ ಅಂತ ಆ್ಯಪ್ಗಳೇ ಬರಲ್ಲ. ಆ್ಯಕ್ಚುಲಿ ಯಾವುದು ಆ ಥರದ್ದು ಯಾವುದು ಉಳಿಯಲ್ಲ ಅಂತ ಅನ್ಕೊತೀನಿ. ಸೊ ಯಾಕೆ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ ಎಲ್ಲರೂ ಅರ್ಧಂಬರ್ಧ ಹೇಳ್ತಿದ್ದಾರೆ, ಯಾವ್ದ್ಯಾವುದು ಅಂತ ನಾನು ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ. ಇನ್ಸ್ಟಾಗ್ರಾಮ್ ಅವ್ರದ್ದು ವಿಡಿಯೋ ನೋಟ್ ಅಂತ, ಯೂಟ್ಯೂಬ್ ಅವ್ರದ್ದು ಶಾರ್ಟ್ ವಿಡಿಯೋ ಅಂತ. ಬಂದ್ಬಿಟ್ಟು ಸ್ನ್ಯಾಪ್ ಡ್ರ್ಯಾಗನ್ 865+ ಪ್ರೊಸೆಸರ್, ಹೋದ ಸತಿ ನಾವು ನೋಡಿದಂಗೆ 855+ ಪ್ರೊಸೆಸರ್ ಒಂದು ರೇಂಜಿಗೆ ಒಂದು ಲೆವೆಲ್ ಇತ್ತು. ಯಾಕೆ ಅಂದರೆ ಡಬಲ್ ಪರ್ಸೆಂಟ್ 20% ಎಲ್ಲದರಲ್ಲ ಅಂದರೆ 855 ಕಂಪೇರ್ ಮಾಡಿದ್ರೆ 20% ಇನ್ಕ್ರೀಸ್ ಮಾಡಿತ್ತು. ಅದೇ ಥರ 20% ಇನ್ಕ್ರೀಸ್ ಮಾಡಿ ಕಾಸ್ಟ್ ಅದೇ ಇಟ್ಟರೆ ಸಾಕಾಗಿದೆ. ಸೊ ಇದು ರ್ಯೂಮರ್ ಏನಂದರೆ ಜುಲೈಯಲ್ಲಿ ಲಾಂಚ್ ಆಗುತ್ತೆ ಅಂತ ಇದೆ. ಸೊ ಈಗ ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ಅಂದರೆ ಮ್ಯಾಕ್ ಓಎಸ್ ನಾವೀಗ ನಮ್ಮ ಫೋನಲ್ಲಿ ಆ್ಯಂಡ್ರಾಯ್ಡ್ ಫೋನ್ಸಲ್ಲಿ ಏನು ಕ್ರೋಮ್ ಯೂಸ್ ಮಾಡ್ತೀವಿ ಅದರಲ್ಲಿ ಸ್ಟ್ರೀಮ್ ಮಾಡೋಕ್ಕಾಗಲ್ಲ, ನೆಟ್ಫ್ಲಿಕ್ಸ್ ಆಗಲಿ ಅಂದರೆ ಯಾವುದನ್ನು ಸ್ಟ್ರೀಮ್ ಮಾಡೋಕ್ಕಲ್ಲ. ಬಟ್ ಮ್ಯಾಕ್ ಓಎಸ್ಸಲ್ಲಿ ಹಂಗಲ್ಲ, ನೆಟ್ಫ್ಲಿಕ್ಸಲ್ಲಿ 4K HDR ಸ್ಟ್ರೀಮಿಂಗ್ ಮಾಡ್ಬೋದು. ಅಂದರೆ ಆ್ಯಪ್ಲಿಕೇಶನ್ ಡೌನ್ಲೋಡ್ ಮಾಡೋ ಅಗತ್ಯನೇ ಇಲ್ಲ, ನೆಟ್ಫ್ಲಿಕ್ಸ್ನ ಸಬ್ಸ್ಕ್ರಿಪ್ಷನ್ ಕೊಡಿ ಅಲ್ಲೇ ಡೈರೆಕ್ಟಾಗಿ ಸಫಾರಿಲೇ ಓಪನ್ ಮಾಡಿ ಅಂತ ಇದೆ ಮ್ಯಾಕ್ ಓಎಸ್ಸಿನ ಒಂದು ಸ್ಪೆಷಲ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು 1+ TVs ಬಗ್ಗೆ ಅವ್ರನ್ನ ಟೀಸ್ ಮಾಡಿದ್ದಾರೆ, ಸ್ಮಾರ್ಟರ್ TVs ವಿತ್ ಸ್ಲಿಮ್ ಡಿಸೈನ್ ಅಂತ. ಎಷ್ಟು ಸ್ಲಿಮ್ ಅಂದರೆ ಒಂದು ನೀವು 1+8 ಫೋನಿಗೆ ಕಂಪೇರ್ ಮಾಡಿಬಿಟ್ಟು ಅವ್ರನ್ನ ಬಂದ್ಬಿಟ್ಟು ರಿಯಲ್ಮಿ ನಾರ್ಜೋ 10 ಇವತ್ತು ಆಲ್ರೆಡಿ ಮತ್ತೆ ಫ್ಲಿಪ್ಕಾರ್ಟಿಗೆ ಬಂದಿದೆ. ಯಾಕೆ ನಾನು ಏನಕ್ಕೆ ಇದನ್ನು ರೆಕಮೆಂಡ್ ಮಾಡ್ತಿದ್ದೀನಿ ಅಂದರೆ 11,000 ಇದಕ್ಕಿಂತ ಬೆಸ್ಟ್ ಆಪ್ಷನ್ ಇಲ್ಲ. ಇನ್ನೊಂದು ಬಿಟ್ಟರೆ ಮೊಟ್ರಲ್ಲ 1 ಮ್ಯಾಕ್ರೋ 1 ಆಕ್ಷನ್ ಅದು ಒಂದು 10,000 ಇರೋದು. ಈಗ ಇದು ಈಗ 1 ಮ್ಯಾಕ್ರೋನು ಇದೆ, ಅದನ್ನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಇದ್ರದ್ದು ಹಾಕಿರ್ತೀನಿ. ಬಟ್ 1 ಮ್ಯಾಕ್ರೋನು ಇದನ್ನು ಕಂಪೇರ್ ಮಾಡಿದ್ರೆ ಇದು ಪರವಾಗಿಲ್ಲ. ಯಾಕೆ ಅಂದರೆ 64 MP ಕ್ವಾಡ್ ರಿಯರ್ ಕ್ಯಾಮ್ರಾ ಚೆನ್ನಾಗಿದೆ ಅದಕ್ಕೆ. ಸೊ ಅದು ಇನ್ನೊಂದು ರೆಕಮೆಂಡ್ ಮಾಡ್ತೀನಿ 11,000 ಇನ್ಯಾವುದು ಚೆನ್ನಾಗಿರುತ್ತೆ ಅಂದರೆ 1 ಆಕ್ಷನ್ ನಾನು ಅದರಲ್ಲಿ ಶೂಟ್ ಮಾಡ್ತಿರೋದು. ಸೊ ಅದು ಬಿಟ್ಟರೆ ಇವೆರಡು ಚೆನ್ನಾಗಿದೆ. ಈಗ ನಾರ್ಜೋ ಏನಿದೆ ಅವ್ರದ್ದು ಬಂದಿದೆ, ಈಗ ಫ್ಲಿಪ್ಕಾರ್ಟಲ್ಲಿ ಅವೈಲೇಬಲ್ ಇದೆ. ಸೊ ತೊಗೊಳ್ಳೋರಿದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿದ್ರೆ ಅಲ್ಲೇ ಹೋಗಿ ಪರ್ಚೇಸ್ ಮಾಡಿ. ಸೊ ಗೈಸ್ ಇವತ್ತಿನ ವಿಡಿಯೋ ಇಷ್ಟು, ನಿಮಗೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ, ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಈ ವಿಡಿಯೋನ ಲೈಕ್ ಮಾಡ್ತಾ ಇವತ್ತಿಗೆ ಇಲ್ಲಿ ಎಂಡ್ ಮಾಡೋಣ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.